ಮೂರು ದಿನಗಳಿಂದ TV5 ಸ್ಟೋರಿನ ಮಾಡ್ತಾ ಇದೆ. ತಮ್ಮ ಗಮನಕ್ಕೆ ಇದನ್ನು ತಂದಿದ್ದೀವಿ ಸರ್. ಕೆಲವು ತಹಶೀಲ್ದಾರ್ಗಳ ನಡವಳಿಕೆ ಬಗ್ಗೆ ದೂರುಗಳು ಇದಾವೆ ಇಲ್ಲ ಅಂತಲ್ಲ, ನಾನು ಯಾವುದು ವೈಯಕ್ತಿಕ ಒಬ್ಬರ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಾವು ಡಿಪಾರ್ಟ್ಮೆಂಟಲ್ಲಿ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ತಹಶೀಲ್ದಾರ್ ಆಗ್ಬೋದು, ACO ಒಳ್ಳೆ ಕೆಲಸ ಮಾಡೋರು ತುಂಬ ಇದ್ದಾರೆ, ಕೆಲವರು ಜನಗಳಿಗೆ ತೊಂದರೆ ಮಾಡುವಂಥವರು ಇದ್ದಾರೆ. ಅದನ್ನು ಕೇಸ್ ಬೈ ಕೇಸು ನೋಡಿ ಅವ್ರ ಮೇಲೆ ಅವರ ಗುಣ ನಡತೆ ಆಧಾರದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದೇವೆ. ಸೊ ಇದ್ರದ್ದು ಕೂಡ ಏನೇನಿದೆ ದೂರುಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅಂಥದ್ದು ಏನಾದರೂ ತಪ್ಪು ಮಾಡಿರುವಂಥದ್ದು ಕಂಡು ಬಂದರೆ ಅವ್ರ ಮೇಲೆ ಖಂಡಿತ ಆ್ಯಕ್ಷನ್ ತಗೊಳ್ತೇವೆ. ಇನ್ ದ ಮೀನ್ ಟೈಮ್ ಸ್ವಲ್ಪ ಜನಗಳ ಕೆಲಸದ ಕಡೆಗೆ ಗಮನ ಕೊಡೋದಕ್ಕೂ ನಾನು ಸೂಚನೆ ಕೊಡ್ತೇನೆ ಅವರಿಗೆ. ಮೂರು ದಿನಗಳಿಂದ TV5 ಸ್ಟೋರಿನ ಮಾಡ್ತಾ ಇದೆ, ತಮ್ಮ ಗಮನಕ್ಕೆ ಇದನ್ನು ತಂದಿದ್ದೀವಿ ಸರ್. ಕೆಲವು ತಹಶೀಲ್ದಾರ್ಗಳ ನಡವಳಿಕೆ ಬಗ್ಗೆ ದೂರುಗಳು ಇದ್ದಾವೆ ಇಲ್ಲ ಅಂತಲ್ಲ, ನಾನು ಯಾವುದು ವೈಯಕ್ತಿಕ ಒಬ್ಬರ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋದಿಲ್ಲ. ಬಟ್ ನಾವು ಡಿಪಾರ್ಟ್ಮೆಂಟಲ್ಲಿ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾ ಇದ್ದೇವೆ. ತಹಶೀಲ್ದಾರ್ ಆಗ್ಬೋದು, ACO ಒಳ್ಳೆ ಕೆಲಸ ಮಾಡೋರು ತುಂಬ ಇದ್ದಾರೆ, ಕೆಲವರು ಜನಗಳಿಗೆ ತೊಂದರೆ ಮಾಡುವಂಥವರು ಇದ್ದಾರೆ. ಅದನ್ನು ಕೇಸ್ ಬೈ ಕೇಸು ನೋಡಿ ಅವ್ರ ಮೇಲೆ ಅವರ ಗುಣ ನಡತೆ ಆಧಾರದ ಮೇಲೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದ್ದು ಮಾಡ್ತಾ ಇದ್ದೇವೆ. ಸೊ ಇದ್ರದ್ದು ಕೂಡ ಏನೇನಿದೆ ದೂರುಗಳನ್ನು ನಾವು ಪರಿಶೀಲನೆ ಮಾಡ್ತೇವೆ. ಅಂಥದ್ದು ಏನಾದರೂ ತಪ್ಪು ಮಾಡಿರುವಂಥದ್ದು ಕಂಡು ಬಂದರೆ ಅವ್ರ ಮೇಲೆ ಖಂಡಿತ ಆ್ಯಕ್ಷನ್ ತಗೊಳ್ತೇವೆ. ಇನ್ ದ ಮೀನ್ ಟೈಮ್ ಸ್ವಲ್ಪ ಜನಗಳ ಕೆಲಸದ ಕಡೆಗೆ ಗಮನ ಕೊಡೋದಕ್ಕೂ ನಾನು ಸೂಚನೆ ಕೊಡ್ತೇನೆ ಅವರಿಗೆ.